हेलो फ्रेंड्स, वेलकम टू माय कैपिटल चैनल, कनेक्ट टू कैपिटल। फ्रेंड्स, इदुवरेगू नम चैनल गे इन्नु यारे सब्सक्राइब आगिलो सब्सक्राइब आगि लाइक माडि मत्ते निम्म फ्रेंड्स कूड शेर माडि, पक्कदल्लिरो बेल ऐकान प्रेस माडि, नावु माडो प्रति ओंदु वीडियो नोटिफिकेशन निमगे फस्ट बंद तलुपुत्ते। इवत्तिंदु पोस्ट मार्केट रिपोर्ट अनालिसिस नोडोण। 16th जून 2021 बुधवार, मत्ते टाइम टेक्नोप्लास्ट अंत अन्बिट्टु कंपनी दो क्यू फोर रिसल्ट कूड इदे, आ रिसल्ट कूड नोडोण। मत्ते एफआईआई डीआई अवरदु ट्रेडिंग आक्टिविटी ऐनायितु अंत कूड नोडोण। ಏನಿವತ್ತು ಬೆಂಚ್ಮಾರ್ಕ್ ಇಂಡಿಸಸ್ ಎಲ್ಲ ರೆಡ್ ಅಲ್ಲೇ ಹೆಂಡ್ ಆಯ್ತು ಅಂತಾನೆ ಹೇಳ್ಬೋದು ಜೂನ್ 16th. ನಿಫ್ಟಿ ನೋಡೋದಾದ್ರೆ 101.570 points ಅಷ್ಟು ಡೌನ್ ಆಗಿ 15,767.55 ಎಂಡ್ ಆಯ್ತು. ನೆಕ್ಸ್ಟ್ ಸೆನ್ಸೆಕ್ಸ್ ನೋಡೋದಾದ್ರೆ 271.07 points ಅಷ್ಟು ಡೌನ್ ಆಗಿ 52,501.98 ಎಂಡ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸ್ ನೋಡೋದಾದ್ರೆ 0.93% ಅಷ್ಟು ಡೌನ್ ಆಯ್ತು. ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡೋದಾದ್ರೆ 0.52% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಐಟಿ ಬಂದ್ಬಿಟ್ಟು 0.25% ಅಷ್ಟು ಹೊಪ್ ಆಯ್ತು. ನಿಫ್ಟಿ ಮೆಟಲ್ ಬಂದ್ಬಿಟ್ಟು 2.85% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಆಟೋ ಕೂಡ ಡೌನ್ ಆಯ್ತು 0.79% ಅಷ್ಟು. ನಿಫ್ಟಿ ಬ್ಯಾಂಕ್ ಬಂದ್ಬಿಟ್ಟು 0.69% ಅಷ್ಟು ಡೌನ್ ಆಯ್ತು. ಏನು ಇವತ್ತೆಲ್ಲ ರೆಡ್ ಅಲ್ಲೇ ಇತ್ತು ಅಂತಾನೆ ಹೇಳ್ಬೋದು. ನಾಳೆ ವೀಕ್ಲಿ ಎಕ್ಸ್ಪೈರಿ ಕೂಡ ಇದೆ, ಆದ್ರೂ ಇವತ್ತೇ ತುಂಬಾ ಮಾರ್ಕೆಟ್ ವೊಲಟೈಲ್ ಇತ್ತು ಅಂತಾನೆ ಹೇಳ್ಬೋದು. ಲಾಸ್ಟ್ ವೀಕ್ ಕೂಡ ಹೀಗೆ ಆಗಿತ್ತು, ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡ್ಬೇಕಾಗುತ್ತೆ ಅಷ್ಟೇ. ಏನಿವತ್ತು ಬಿ ಎಸ್ ಸಿ ಮೆಟಲ್ ಇಂಡೆಕ್ಸ್ 2.58% ಅಷ್ಟು ಡೌನ್ ಆಗಿ ಟಾಪ್ ಲೂಸರ್ ಅಂತ ಹೇಳ್ಬೋದು ಸೆಕ್ಟರ್ ಅಲ್ಲಿ, ಇಂಡಿಸಸ್ ಅಲ್ಲೆಲ್ಲ. ಮತ್ತೆ ಮೆಟೀರಿಯಲ್ಸ್, ಎನರ್ಜಿ, ಇಂಡಸ್ಟ್ರಿಯಲ್, ಟೆಲಿಕಾಮ್, ಕ್ಯಾಪಿಟಲ್ ಗುಡ್ಸ್, ಕನ್ಸ್ಯೂಮರ್ ಡ್ಯೂರಬಲ್ಸ್, ಪವರ್ ಮತ್ತೆ ರಿಯಾಲಿಟಿ ಎಲ್ಲಾನು ಏನು ಫೆಲ್ ಓವರ್ 8% ಈ ಜನ 1% ಅಷ್ಟು ಇವೆಲ್ಲ ಏನು ಸೆಕ್ಟರ್ಸ್ ಡೌನ್ ಆಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಟಾಟಾ ಕನ್ಸ್ಯೂಮರ್, ನೆಸ್ಲೆ ಇಂಡಿಯಾ, ಓ ಎನ್ ಜಿ ಸಿ, ಎನ್ ಟಿ ಪಿ ಸಿ ಮತ್ತೆ ಹಿಂದೂಸ್ತಾನ್ ಯೂನಿಲಿವರ್ ಇವರು ಟಾಪ್ ಗೇನರ್ಸ್ ಅಂದ ನಿಫ್ಟಿ 50 ಲಿ. ನೆಕ್ಸ್ಟ್ ಟಾಪ್ ಲೂಸರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಅದಾನಿ ಪೋರ್ಟ್ಸ್, ಟಾಟಾ ಸ್ಟೀಲ್, ಹಿಂದಾಲ್ಕೋ, ಜೆ ಎಸ್ ಡಬ್ಲ್ಯೂ ಸ್ಟೀಲ್, ಪವರ್ ಗ್ರಿಡ್, ಇವರೆಲ್ಲ ಟಾಪ್ ಲೂಸರ್ಸ್ ನಿಫ್ಟಿ 50 ಲಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇವತ್ತಿನ ಟಾಪ್ ಗೇನರ್ಸ್ ಯಾರ್ಯಾರು ಅಂತ ನೋಡಿ, ಟಾಟಾ ಪವರ್, ಟಾಟಾ ಪವರ್ದು 125.95 ಇದೆ ಮಾರ್ಕೆಟ್ ಪ್ರೈಸ್, 3.80 ರುಪೀಸ್ ಅಷ್ಟು ರೈಸ್ ಆಗಿ 3.11% ಎಂಡ್ ಆಯ್ತು. ನೆಕ್ಸ್ಟ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಇವ್ರದ್ದು 735.90 ಇದೆ ಮಾರ್ಕೆಟ್ ಪ್ರೈಸ್, 16.40 ರುಪೀಸ್ ಅಷ್ಟು ರೈಸ್ ಆಗಿ 2.28% ಎಂಡ್ ಆಯ್ತು. ನೆಕ್ಸ್ಟ್ ಎಚ್ ಪಿ ಸಿ ಎಲ್, 304.35 ಇದೆ ಮಾರ್ಕೆಟ್ ಪ್ರೈಸ್, 6 ರುಪೀಸ್ ಅಷ್ಟು ರೈಸ್ ಆಗಿ 2.01% ಎಂಡ್ ಆಯ್ತು. ನೆಕ್ಸ್ಟ್ ಎಂಪಾಸಿಸ್, 2,098.75 ಇದೆ ಮಾರ್ಕೆಟ್ ಪ್ರೈಸ್, 37.30 ರುಪೀಸ್ ಅಷ್ಟು ರೈಸ್ ಆಗಿ 1.81% ಎಂಡ್ ಆಯ್ತು. ನೆಕ್ಸ್ಟ್ ಜುಬಿಲೆಂಟ್ ಫುಡ್, 3,232.45 ಇದೆ ಮಾರ್ಕೆಟ್ ಪ್ರೈಸ್, 56.50 ರುಪೀಸ್ ಅಷ್ಟು ರೈಸ್ ಆಗಿ 1.78% ಎಂಡ್ ಆಯ್ತು. ನೆಕ್ಸ್ಟ್ ಎನ್ ಟಿ ಪಿ ಸಿ, 119.80 ಇದೆ ಮಾರ್ಕೆಟ್ ಪ್ರೈಸ್, 2 ರುಪೀಸ್ ಅಷ್ಟು ರೈಸ್ ಆಗಿ 1.70% ಅಷ್ಟು ಎಂಡ್ ಆಯ್ತು. ಇಷ್ಟು ಟಾಪ್ ಗೇನರ್ಸ್. ಟಾಪ್ ಲೂಸರ್ಸ್ ಯಾರ್ಯಾರು ಅಂತ ನೋಡೋಣ. ಅದಾನಿ ಪೋರ್ಟ್ಸ್, 706.70 ಇದೆ ಮಾರ್ಕೆಟ್ ಪ್ರೈಸ್, 55.15 ರುಪೀಸ್ ಅಷ್ಟು ಡೌನ್ ಆಗಿ 7.24% ಎಂಡ್ ಆಯ್ತು. ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್, 1,448.30 ಇದೆ ಮಾರ್ಕೆಟ್ ಪ್ರೈಸ್, 90.55 ರುಪೀಸ್ ಅಷ್ಟು ಡೌನ್ ಆಗಿ 5.88% ಅಷ್ಟು ಪರ್ಸೆಂಟ್ ಎಂಡ್ ಆಯ್ತು. ನೆಕ್ಸ್ಟ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್, 495.05 ಇದೆ ಮಾರ್ಕೆಟ್ ಪ್ರೈಸ್, 26.65 ರುಪೀಸ್ ಅಷ್ಟು ಡೌನ್ ಆಗಿ 5.11% ಎಂಡ್ ಆಯ್ತು. ನೆಕ್ಸ್ಟ್ ಸೇಲ್, 131.20 ಇದೆ ಮಾರ್ಕೆಟ್ ಪ್ರೈಸ್, 6.10 ರುಪೀಸ್ ಅಷ್ಟು ಡೌನ್ ಆಗಿ 4.44% ಎಂಡ್ ಆಯ್ತು. ನೆಕ್ಸ್ಟ್ ಬಿ ಎಚ್ ಎಲ್, 67 ಇದೆ ಮಾರ್ಕೆಟ್ ಪ್ರೈಸ್, 2.65 ರುಪೀಸ್ ಅಷ್ಟು ಡೌನ್ ಆಗಿ 3.80% ಎಂಡ್ ಆಯ್ತು. ನೆಕ್ಸ್ಟ್ ಜಿಂದಾಲ್ ಸ್ಟೀಲ್, 407.35 ಇದೆ ಮಾರ್ಕೆಟ್ ಪ್ರೈಸ್, 15.15 ರುಪೀಸ್ ಅಷ್ಟು ಡೌನ್ ಆಗಿ 3.59% ಎಂಡ್ ಆಯ್ತು. ಇಷ್ಟು ಟಾಪ್ ಲೂಸರ್ಸ್. ಟೈಮ್ ಟೆಕ್ನೋಪ್ಲಾಸ್ಟ್ ಲಿಮಿಟೆಡ್ Q4 ರಿಸಲ್ಟ್ ಕೂಡ ಇದೆ, ಅದನ್ನ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ಇವ್ರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 84.80 ರುಪೀಸ್ ಇದೆ 16th June 2021 ನೋಡೋದಾದ್ರೆ. ಮತ್ತೆ ಇವ್ರದ್ದು ಪ್ರಾಡಕ್ಟ್ ರೇಂಜ್ ಎಲ್ಲ ಏನೇನಿದೆ ಅಂತ ನೋಡೋದಾದ್ರೆ, ಕಂಪನಿ ಇನ್ಕ್ಲೂಡ್ಸ್ ಇಂಡಸ್ಟ್ರಿಯಲ್ ಪ್ಯಾಕೇಜಿಂಗ್ ಅಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ, ಏನ್ ಡ್ರಮ್ಸ್ ಇರ್ಬೋದು, ಮತ್ತೆ ಕಂಟೈನರ್ಸ್, ಪಿ ಇ ಟಿ ಶೀಟ್ಸ್, ಮತ್ತೆ ಬಕೆಟ್ಸ್, ಇದೆಲ್ಲ ಏನು ಇಂಡಸ್ಟ್ರಿಯಲ್ ಪ್ಯಾಕೇಜಿಂಗ್ ಅಲ್ಲಿ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸೆಗ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಆಟೋಮೆಟಿವ್ ಆನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಯಾವ್ದು ಮಾಡ್ತಾರೆ ಅಂದ್ರೆ, ಆಟೋಮೆಟಿವ್ ಆನ್ಸಿಲರಿ ಪ್ರಾಡಕ್ಟ್ಸ್ ಯಾವ್ದು ಅಂದ್ರೆ, ರೇಡಿಯೇಟರ್,
ಇನ್ನಿತರ ಟ್ಯಾಂಕ್ಸ್ ಇರ್ಬೋದು, ಮತ್ತೆ ಫ್ಯೂಯಲ್ ಟ್ಯಾಂಕ್ಸ್, ಹೇರ್ ಡಕ್ಟ್ಸ್, ಮತ್ತೆ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ, ಇದನ್ನೆಲ್ಲ ಇವರು ಆಟೋಮೋಟಿವ್ ಆನ್ಸಿಲರೀಸ್ ಕಂಪ್ನಿಲಿ ಕಂಪ್ನಿಗೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನೆಕ್ಸ್ಟ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ ನೋಡೋದಾದ್ರೆ ಇವ್ರದ್ದು ಏನು ಮ್ಯಾಟಿಂಗ್ ಪ್ರಾಡಕ್ಟ್ ಮತ್ತೆ ಫರ್ನಿಚರ್ಸ್ ಇದನ್ನ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಮತ್ತೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ನೋಡೋದಾದ್ರೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ರೀಯೂಸ್, ಪ್ರಿವೆನ್ಷನ್, ಸಿರೆಂಜಸ್ ಇರ್ಬೋದು, ಮತ್ತೆ ಬ್ಲಡ್ ಸ್ಯಾಂಪ್ಲಸ್, ಮತ್ತೆ ಏನು ಡಿಸ್ಪೋಸಬಲ್ ಫೇಸ್ ಮಾಸ್ಕ್, ಇವನ್ನೆಲ್ಲ ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇವರೊಂದು ಒಂದು ಪ್ಲಾಸ್ಟಿಕ್ ಏನು ಪ್ರೊಡಕ್ಟ್ ಪ್ರೊಡ್ಯೂಸ್ ಮಾಡ್ತಾರೆ, ಪ್ಲಾಸ್ಟಿಕ್ ಇವನ್ನ ಮ್ಯಾನುಫ್ಯಾಕ್ಚರಿಂಗ್ ಆ ಕಂಪ್ನಿ ಅಂತಾನೆ ಹೇಳ್ಬೋದು. ಇದರ ಟೈಮ್ ಟೆಕ್ನೋಪ್ಲಾಸ್ಟ್ ಲಿಮಿಟೆಡ್. ನೆಕ್ಸ್ಟ್ ಕ್ಯೂ ಫೋರ್ ರಿಸಲ್ಟ್ ಕೂಡ ಇದೆ ನೋಡೋಣ. ನೆಟ್ ಸೇಲ್ಸ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ನೋಡೋದಾದ್ರೆ 546.28 ಕ್ರೋರ್ ಅಷ್ಟು ಬಂದಿತ್ತು. ಇವಾಗ 6.77% ಅಷ್ಟು ರೈಸ್ ಆಗಿ 583.25 ಕ್ರೋರ್ ಅಷ್ಟು ಬಂದಿದೆ ಮಾರ್ಚ್ 2021 ಅಲ್ಲಿ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋದಾದ್ರೆ 20.89 ಕ್ರೋರ್ ಬಂದಿತ್ತು ಲಾಸ್ಟ್ ಇಯರ್, 55.85% ಅಷ್ಟು ರೈಸ್ ಆಗಿ 32.55 ಕ್ರೋರ್ ಬಂದಿದೆ ಮಾರ್ಚ್ 2021. ನೆಕ್ಸ್ಟ್ ಹೆಬಿಡ್ಡ. ಹೆಬಿಡ್ಡ ಅಂದ್ರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಮತ್ತೆ ಅಮಾರ್ಟೈಸೇಷನ್ ಅಂತ ಕರಿತೀವಿ. ಇದನ್ನ ನೋಡೋದಾದ್ರೆ ಲಾಸ್ಟ್ ಇಯರ್ 66.66 ಕ್ರೋರ್ ಅಷ್ಟು ಬಂದಿತ್ತು, ಇವಾಗ 19.313% ಅಷ್ಟು ರೈಸ್ ಆಗಿ 79.41 ಕ್ರೋರ್ ಅಷ್ಟು ಬಂದಿದೆ. ನೆಕ್ಸ್ಟ್ ಇಪಿಎಸ್ ನೋಡೋಣ, ಅರ್ನಿಂಗ್ ಪರ್ ಶೇರ್. ಲಾಸ್ಟ್ ಇಯರ್ ನೋಡೋದಾದ್ರೆ 0.92 ರುಪೀಸ್ ಇತ್ತು, ಇವಾಗ ನೋಡೋದಾದ್ರೆ 1.44 ರುಪೀಸ್ ಇದೆ ಮಾರ್ಚ್ 2021 ಅಲ್ಲಿ. ನೆಕ್ಸ್ಟ್ ಶೇರ್ಸ್ 77.67% ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟ್ 6 ಮಂತ್ ಅಲ್ಲಿ. 1 ಇಯರ್ ರಿಟರ್ನ್ ನೋಡೋದಾದ್ರೆ 139.74% ಅಷ್ಟು ರಿಟರ್ನ್ ಕೊಟ್ಟಿದೆ. ಇಷ್ಟು ಕ್ಯೂ ಫೋರ್ ರಿಸಲ್ಟ್ ಮತ್ತೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಚಾರ್ಟಲ್ ಕೂಡ ಇದೆ ನೋಡಿ, 546.28 ಇದೆ ನೆಟ್ ಸೇಲ್ 2020 ನಲ್ಲಿ. 2021 ಅಲ್ಲಿ ನೋಡೋದಾದ್ರೆ 583.25 ಕ್ರೋರ್ ಅಷ್ಟು ಬಂದಿದೆ ನೆಟ್ ಸೇಲ್ಸ್. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋದಾದ್ರೆ 20.89 ಕ್ರೋರ್ ಇದೆ 2020 ನಲ್ಲಿ. 2021 ಅಲ್ಲಿ 32.55 ಕ್ರೋರ್ ಅಷ್ಟು ಬಂದಿದೆ. ಬಟ್ ನೋಡಿ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಚಾರ್ಟಲ್ ಕೂಡ ಗೊತ್ತಾಗುತ್ತೆ, ಇದೊಂದು ಗುಡ್ ಗ್ರೋತ್ ಅಂತಾನೆ ಹೇಳ್ಬೋದು ಕಂಪ್ನಿಲಿ. ನೆಕ್ಸ್ಟ್ ಇದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸಹ ಇದೆ ಮಾರ್ಚ್ ಕ್ವಾರ್ಟರ್ದ ನೋಡೋದಾದ್ರೆ. ಸೊ ಇವ್ರದ್ದು ಪ್ರಮೋಟರ್ ಬಂದ್ಬಿಟ್ಟು 51.33% ಅಷ್ಟು ಪ್ರಮೋಟರ್ ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ, ಇವ್ರದ್ದು 15.18% ಅಷ್ಟಿದೆ. ನೆಕ್ಸ್ಟ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ ಡಿಎಇಯು, ಇವ್ರದ್ದು 11.27% ಅಷ್ಟು ಹೋಲ್ಡಿಂಗ್ ಇದೆ. ನೆಕ್ಸ್ಟ್ ಪಬ್ಲಿಕ್ ಅಥವಾ ರಿಟೈಲರ್ ಅಂತ ಏನ್ ಕರಿತೀವಿ, ಇವ್ರದ್ದು 22.22% ಅಷ್ಟು ಹೋಲ್ಡಿಂಗ್ಸ್ ಇದೆ. ಇಷ್ಟು ಇವ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಇವತ್ತಿನ FII ಮತ್ತೆ DII ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ ಏನಾಯ್ತು ಅಂತ ನೋಡೋಣ. ಇಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ, ಇವ್ರದ್ದು 16th June 2021. ಬೈ ವ್ಯಾಲ್ಯೂ ನೋಡೋದಾದ್ರೆ 5,940.25 ಕ್ರೋರ್ ಅಷ್ಟು ಬೈ ವ್ಯಾಲ್ಯೂ ಇದೆ. ಸೇಲ್ ನೋಡೋದಾದ್ರೆ 6,810.54 ಕ್ರೋರ್ ಅಷ್ಟು ಸೇಲ್ ವ್ಯಾಲ್ಯೂ ಇದೆ. ನೆಟ್ ವ್ಯಾಲ್ಯೂ ನೋಡೋದಾದ್ರೆ 870.29 ಕ್ರೋರ್ ಇದೆ. ಅಂದ್ರೆ ಇವರು ಸೇಲ್ ಜಾಸ್ತಿ ಮಾಡಿದರೆ ಬೈ ಕಮ್ಮಿ ಮಾಡಿದ್ದಾರೆ. ಸೇಲ್ ಜಾಸ್ತಿ ಮಾಡಿದ್ರು ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇರುತ್ತೆ, ಇದರಿಂದ ಕೂಡ ಮಾರ್ಕೆಟ್ ಏನು ಡೌನ್ ಆಗೋದಕ್ಕೆ ಒಂದು ರೀಸನ್ ಅಂತ ಹೇಳ್ಬೋದು. ಇದಕ್ಕೆ ಏನು ಇವ್ರದ್ದು ಸೇಲ್ ಜಾಸ್ತಿ ಮಾಡೋದ್ರಿಂದ ಇದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಗೆ. ನೆಕ್ಸ್ಟ್ DII ಅವ್ರದ್ದು ನೋಡೋಣ. ಇವ್ರದ್ದು ಬಂದ್ಬಿಟ್ಟು ಬೈ ವ್ಯಾಲ್ಯೂ ಬಂದ್ಬಿಟ್ಟು 4,027.52 ಕ್ರೋರ್ ಬೈ ವ್ಯಾಲ್ಯೂ ಇದೆ. ಸೇಲ್ ವ್ಯಾಲ್ಯೂ ನೋಡೋದಾದ್ರೆ 4,901.72 ಕ್ರೋರ್ ಅಷ್ಟು ಸೇಲ್ ವ್ಯಾಲ್ಯೂ ಇದೆ. ನೆಟ್ ವ್ಯಾಲ್ಯೂ ನೋಡಿ 874.2 ಕ್ರೋರ್ ಅಷ್ಟು ನೆಟ್ ವ್ಯಾಲ್ಯೂ ಇದೆ. ಇವರು ಕೂಡ ಸೇಲ್ ಜಾಸ್ತಿ ಮಾಡಿದ್ದಾರೆ, ಬೈ ಕಮ್ಮಿ ಮಾಡಿದ್ದಾರೆ. ಇವರು ಕೂಡ ಸೇಲ್ ಜಾಸ್ತಿ ಮಾಡೋದ್ರಿಂದ ಇದೊಂದು ಇದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಗೆ. ಇವೆರಡೂ ಏನ್ ಇವತ್ತು ಸೇಲ್ ಜಾಸ್ತಿನೇ ಮಾಡಿದ್ದಾರೆ, ಅದರಿಂದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ. ಇಷ್ಟು FII ಮತ್ತೆ DII ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ. ಇವತ್ತಿಂದು ಬಲ್ಕ್ ಡೀಲ್ಸ್ ಸಹ ಇದೆ, ಯಾವ್ದೇ ಇದು ಬಲ್ಕ್ ಡೀಲ್ ನಡೀತು ಅಂತ ನೋಡಿ. ಇದು ಬಂದ್ಬಿಟ್ಟು ಸೆಕ್ಯೂರಿಟಿ ನೇಮ್, ಶೇರ್ ನೇಮ್ ಅಂತಾನೆ ಕರಿಬಹುದು. ಮತ್ತೆ ಇವರು ಕ್ಲೈಂಟ್ ಬೈ ಮಾಡೋದು, ಸೆಲ್ ಮಾಡೋದ್ರ ಅಂತ ಇದೆ. ಮತ್ತೆ ಎಷ್ಟು ಕ್ವಾಂಟಿಟಿ ಟ್ರೇಡ್ ಮಾಡೋದ್ರ ಅಂತ ಇದೆ. ನೆಕ್ಸ್ಟ್ ಯಾವ ಪ್ರೈಸ್ ಅಲ್ಲಿ ಮಾಡೋದ್ರ ಅಂತ ಇದೆ. ಏನು ಸೇಮ್ ಶೇರ್ಸ್ ನ ಸೇಮ್ ಕ್ಲೈಂಟ್ ಬೈ ಸೆಲ್ ಮಾಡಿದ್ರು ಸೇಮ್ ಕ್ವಾಂಟಿಟಿ ಸೇಮ್ ಡೇ ಅಂತ ಅಂದ್ರೆ ಅದನ್ನ ನಾವು ಇಂಟ್ರಾ ಡೇ ಅಂತ ಕೂಡ ಕರಿತೀವಿ. ಯಾವ್ದೇ ದಂಗ ಆಗಿದೆ ಇಲ್ಲ ಸೇಲ್ ಬರೀ ಸೇಲ್ ಮಾಡಿದ್ರ ಇಲ್ಲ ಬೈ ಮಾಡಿ ಹೋಲ್ಡ್ ಮಾಡಿದ್ರ ಅಂತ ಎಲ್ಲ ನೋಡ್ಬೋದು ಇಲ್ಲಿ. ನೋಡಿ ಯಾವ್ದೇ ನಡೆದಿದೆ ಅಂದ್ಬಿಟ್ಟು ನಾನು ಸ್ಕ್ರಾಲ್ ಡೌನ್ ಮಾಡ್ತೀನಿ, ನೀವೆಲ್ಲ ರೀಡ್ ಮಾಡ್ಕೊಳ್ಳಿ. ಪೂರ್ತಿ ಎಲ್ಲ ರೀಡ್ ಮಾಡೋದಕ್ಕಾಗಲ್ಲ ನೋಡಿ. ಇಲ್ಲಿ ಬಾಂಬೆ ಡೈಯಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್, ಕ್ಯಾಲಿಫೋರ್ನಿಯಾ ಸಾಫ್ಟ್, ಕೇರ್ ರೇಟಿಂಗ್ಸ್, ಮತ್ತೆ ಸೆಂಚುರಿ ಎಕ್ಸ್ಟ್ರಾಷನ್ಸ್ ನೋಡಿ ತುಂಬಾನೇ ನಡೆದಿದೆ. ನೆಕ್ಸ್ಟ್ ಡೀಲಿಂಕ್ ಇಂಡಿಯಾ ಅಂತ ಒಂದಿದೆ, ಫ್ಯೂಚರ್ ಎಂಟರ್ಪ್ರೈಸಸ್, ಗುಜರಾತ್ ಸಿದ್ಧಿ ಸಿಮೆಂಟ್ ನೋಡಿ, ಇದೆಲ್ಲ ಇವತ್ತು ಬಲ್ಕ್ ಡೀಲ್ ನಡೆದಿರೋದು ಡೇಟಾ. ಮತ್ತೆ ಇಂಡಿಯಾ ಬುಲ್ಸ್ ಹೌಸಿಂಗ್, ಇಸ್ಮೋ ಲಿಮಿಟೆಡ್, ಜೈ ಕಾರ್ಪೊರೇಷನ್ ಲಿಮಿಟೆಡ್, ಜಯಶ್ರೀ ಟೀ ಲಿಮಿಟೆಡ್, ನೆಕ್ಸ್ಟ್ ಜಸ್ಟ್ ಡಯಲ್ ಕೂಡ ತುಂಬಾನೇ ನಡೆದಿದೆ, ಲಂಬೋದರ ಟೆಕ್ಸ್ಟೈಲ್ ಇದು ಕೂಡ ನಡೆದಿದೆ, ಮತ್ತು ಮಾನ್ ಅಲ್ಯೂಮಿನಿಯಮ್, ಹಾರ್ಟಿನ್ ಲ್ಯಾಬೊರೇಟರೀಸ್. ಇಷ್ಟು ಇವತ್ತಿಂದು ಬಲ್ಕ್ ಡೀಲ್ ನಡೆದಿರೋದು.
ಯಾರ್ಯಾರು ಇಂಟ್ರಾ ಡೇ ಮಾಡಿದ್ರೆ ಇಲ್ಲ ಬೈ ಮಾಡಿ ಹೋಲ್ಡ್ ಮಾಡಿದ್ರೆ ಇಲ್ಲ ಬರೀ ಸೇಲ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ ಬಲ್ಕ್ ಡೀಲ್ ಅಲ್ಲಿ, ನೀವೆಲ್ಲ ನೋಡ್ಬೋದು. ಇಷ್ಟು ಇವತ್ತಿಂದು ಒಂದು ಬಲ್ಕ್ ಡೀಲು, ಇಷ್ಟು ಬಲ್ಕ್ ಡೀಲ್ ಡೇಟ್ ಅಂತ ಹೇಳ್ಬೋದು. ಯು ಎಸ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ನೋಡೋಣ ಬನ್ನಿ. ಇಲ್ಲಿ ಡೌ ಬಂದ್ಬಿಟ್ಟು 42.24 ಪಾಯಿಂಟ್ಸ್ ಅಷ್ಟು ಡೌನ್ ಆಗಿ 0.11% ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ ನಾಸ್ಡಾಕ್ 47.60 ರುಪೀಸ್ ಅಷ್ಟು ಪಾಯಿಂಟ್ಸ್ ಅಷ್ಟು ರೈಸ್ ಆಗಿ 0.34% ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ S&P 0.17 ಪಾಯಿಂಟ್ಸ್ ಅಷ್ಟು ರೈಸ್ ಆಗಿ 0.00% ಅಲ್ಲಿ ನಡೀತಾ ಇದೆ. ಇದು ಲೈವ್ ಮಾರ್ಕೆಟ್ ನಡೀತಾ ಇರೋದು, ಅದಕ್ಕೆ ಇಲ್ಲಿ ಚೇಂಜಸ್ ಕೂಡ ಆಗ್ತಾ ಇದೆ. ಇಲ್ಲಿ ನೋಡಿ S&P ಇಲ್ಲಿ ಚೇಂಜಸ್ ಆಯಿತು. ಇದು ಏನಂತ ಹೇಳ್ಬೋದು ಅಂದ್ರೆ ಇವಾಗ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಇದೆ ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಹೇಗೆ ಎಂಡ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಇವಾಗ ಸ್ಟಾರ್ಟ್ ಆಗಿದೆ ಮಾರ್ಕೆಟ್, ಹೇಗೆ ಎಂಡ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ನೀವು ಅದಕ್ಕೆ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ, ಅದಕ್ಕೆ ಜಾಯ್ನ್ ಆದ್ರೆ ಅಲ್ಲಿ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀವಿ. ಇವಾಗ ನೋಡೋದಾದ್ರೆ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಇದೆ ಮಾರ್ಕೆಟ್, ಯು ಎಸ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಇಷ್ಟು ಯು ಎಸ್ ಮಾರ್ಕೆಟ್ ಡೀಟೈಲ್ಸ್. ಇಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ, ಮತ್ತೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಏನಕ್ಕಂತಂದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು ಇರ್ಬೋದು, ಇವತ್ತಿಂದು ಏನು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ನೋಡಿದ್ರೆ ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೆ ಕ್ಲೂ ಕೂಡ ಸಿಗುತ್ತೆ. ಮತ್ತೆ FIA DA ಅವ್ರ ಥರ ಟ್ರೇಡಿಂಗ್ ಆಕ್ಟಿವಿಟಿ ಎಲ್ಲ ನೋಡಿದ್ರಿ, ಮತ್ತೆ ಬಲ್ಕ್ ಡೀಲ್ ಯಾವ್ದು ನಡೀತು ಅಂತ ಕೂಡ ನೋಡಿದ್ರಿ. ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ, ಮತ್ತೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.